lies not in never falling, but rising when you fall. ಇದು ದೊಡ್ಡ ಜ್ಞಾನಿ ಹೇಳಿದ ಮಾತು. ಮನುಷ್ಯನ ನಿಜವಾದ ಜೀವನದ ಸೌಂದರ್ಯ ಎಲ್ಲಿ ಐತಿ ಅಂದ್ರ, ನಾನು ಕೆಳಗ ಬಿದ್ದೀನ್ರಿ ಅಂತ ಹೇಳ್ತಿರ್ತಾರಲ್ಲ, ಕೆಳಗೆ ಬೀಳುದ್ರಲ್ಲಿ ತಪ್ಪಿಲ್ಲ. ನಿಜವಾದ ಜೀವನದ ಸೌಂದರ್ಯ ಎಲ್ಲಿ ಐತೆ ಅಂದ್ರೆ, ಕೆಳಗೆ ಬಿದ್ದಿದ್ರೊಳಗಿಲ್ಲ, ಬಿದ್ದಾಗ ನೀ ಎದ್ದು ಓಡ್ತಿಯಲ್ಲ, ಅದು ನಿಜವಾದ ಜೀವನದ ಸೌಂದರ್ಯ. ಮನುಷ್ಯ ಜೀವನದಲ್ಲಿ ಎಷ್ಟೇ ಸೋಲುಗಳಿರಲಿ, ಅಪಮಾನಗಳಿರಲಿ, ತೊಂದರೆಗಳಿರಲಿ, ಬಡತನಗಳಿರಲಿ, ಬಡತನದ ಮಧ್ಯದೊಳಗೆ ಬೆಳಿಬೇಕಾಗ್ತದೆ. ಹೂವು ಅರಳತೈತಲ್ಲ, ಏನು ಫ್ರಿಜ್ನಾಗ ಅರಳತೈತೆ ಅನ್ನೋದೇನ, ಹೂವು ಮುಳ್ಳುಗಳ ಮಧ್ಯದೊಳಗೆ ಅರಳಿ ದೇವರ ತಲೆ ಇರ್ತೈತದು ಅಷ್ಟೆ. ಹಾಗೆ ಮನುಷ್ಯ ಕಷ್ಟ, ನೋವು, ಅಪಮಾನಗಳ ಮಧ್ಯದಲ್ಲಿ ಬೆಳೆದು ನಿಲ್ಲುವಂತಹದ್ದೇ ಪ್ರಯತ್ನ ಇದು. ಅದಕ್ಕೆ ಮನುಷ್ಯ ಜೀವನದಲ್ಲಿ ನಾವು ಏನನ್ನಾದರೂ ಸಾಧಿಸಬೇಕಾದ್ರೆ ಪರಿಸರ ಚಲೋ ಇರಬೇಕು, ಪ್ರೇರಣಾ ಇರಬೇಕು, ಪ್ರಯತ್ನ ಇರಬೇಕು ಅಷ್ಟೆ. ಅದಕ್ಕೆ ಇವತ್ತು ತಂದೆ ತಾಯಿಗಳು ಸಹಿತ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿ ಮಕ್ಕಳಿಗೆ ಇವತ್ತು ಸನ್ಮಾನ ಸಮಾರಂಭ ಇದೆ. ಮಕ್ಕಳಿಗೆ ಏನಾದರೂ ಕೊಡುವುದಿದ್ರೆ ಮಕ್ಕಳಿಗೆ ಕೊಡುವುದು ಎರಡೇ ಎರಡು, ತಂದೆ ತಾಯಿ ಏನು ಕೊಡಲಿಕ್ಕೆ ಸಾಧ್ಯ ಇದೆ? ಒಂದು ಒಳ್ಳೆಯ ಶಿಕ್ಷಣ ಕೊಡೋದು, ಇನ್ನೊಂದು ಒಳ್ಳೆಯ ಸಂಸ್ಕಾರ ಕೊಡೋದು. ನೀವು ಸಂಪತ್ತು ಕೊಟ್ರಿ ಅಂದ್ರೆ ಒಂದ್ ದಿವ್ಸ ಹೋಗ್ತೈತದು ಅಷ್ಟೆ. ಕಬೀರ ಸುಂದರ ಮಾತು ಬರೀತಾರೆ, ಪೂತ ಕುಪೂತ ಹೋತು ಕ್ಯೂಧನ ಸಂಚಯ, ಪೂತ ಸುಪೂತ ಹೋತು ಕ್ಯೂಧನ ಸಂಚಯ. ಎಷ್ಟು ಚಲೋ ಮಾತಂತ ನೋಡ್ರಿ, ತಂದೆ ತಾಯಿಗಳಿಗೆಲ್ಲ ಒಂದು ಕಿವಿ ಮಾತು ಹೇಳ್ತಾನೆ ಕಬೀರ್. ನೀವು ಇಲ್ರಿ, ನಮ್ಮ ಮಕ್ಕಳಿಗೆಲ್ಲ ನಾವು ಮನಿ ಮಾಡ್ಬೇಕು, ಹೊಲ ಮಾಡ್ಬೇಕು, ಬಂಗಾರ ಮಾಡ್ಬೇಕು, ಬೆಳ್ಳಿ ಮಾಡ್ಬೇಕಂತ ಎಲ್ಲ ತಂದೆ ತಾಯಿಗಳಿಗೆ ಇರ್ತೈತಿ? ಯಾವ ತಂದೆ ತಾಯಿಗಳಿಗೆ ಇರುವುದಿಲ್ಲ ಹೇಳಿ? ಎಲ್ಲರ ಮನಸ್ಸಿನಾಗ ನಮ್ಮ ಮಕ್ಕಳಿಗೆ ಆಸ್ತಿ ಮಾಡ್ಬೇಕಂತ ಇರ್ತೈತಿ. ಕಬೀರ್ ಅಂತಾನ, ಪೂತ ಸುಪೂತ ಹೋತು ಕ್ಯೂ ಧನ ಸಂಚಯ. ನೋಡಪ್ಪ, ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡ್ಬೇಕು, ಬಂಗಾರ ಬೆಳ್ಳಿ ಮಾಡ್ಬೇಕಂತೀಯಲ್ಲ, ನಿನ್ನ ಹಣೆ ಬರೋ ಮಗ ಚಲೋ ಮಗ ಹುಟ್ಟದ ಅಂದ್ರೆ ನಿನ್ನ ಆಸ್ತಿನೇ ಬೇಕಾಗಿಲ್ಲ. ಯಾಕಂದ್ರೆ ತನ್ನ ಕಾಲದಲ್ಲಿ ತಾನು ದುಡಿದು ನಿಂತ, ಅವನಿಗೇನು ಆಸ್ತಿ ಬೇಕಾಗಿಲ್ಲ ಅಂದ್ರೆ ಒಂದೇದಂತೂ ಮುಗೀತು. ಪೂತ ಸುಪೂತ ಹೋತು ಧನ ಸಂಚಯಕ ಜರುರತೀ ನೈ ಬಿಡ್ತಾರೆ. ಪೂತ ಕುಪೂತ ಹೋತು ಅಕಸ್ಮಾತ್ ಮಗ ನಮ್ಮ ಹಣೆ ಬರೋ ಕೆಟ್ಟ ದುಡ್ಡದ ಅಂದ್ರೆ ನೀವೆಷ್ಟರ ಸಂಪತ್ತು ಮಾಡಿ ಅವ ಒಂದ ನಂಬರ್ಗೆ ಮುಗಿಸಿ ಬರ್ತಾನ. ನೀವೆಷ್ಟರ ಸಂಪತ್ತು ಮಾಡಿಟ್ಟು ಉಳಿತೈತೆ ಎಲ್ಲರಿಗೂ. ಅದಕ್ಕೆ ಅವ ಏನಂತಾನ ಅಂದ್ರ, ಮಕ್ಕಳು ಚಲೋ ಹುಟ್ಟಿದ್ರು ಸಂಪತ್ತು ಮಾಡೋ ಅವಶ್ಯಕತೆ ಇಲ್ಲ, ಮಕ್ಕಳ ಕೆಟ್ಟ ದುಡ್ಡದಂತೂ ನೀವು ಮಾಡಿದ್ದು ಉಳಿದ ಇಲ್ಲ. ಅದಕ್ಕೆ ತಂದೆ ತಾಯಿ ಮೇಲಿನ ಬಹಳ ದೊಡ್ಡ ಜವಾಬ್ದಾರಿ ಅಂದ್ರ, ಮಕ್ಕಳಿಗಾಗಿ ಸಂಪತ್ತು ಮಾಡಬೇಡ್ರಿ, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಂಸ್ಕಾರ ಕೊಟ್ಟು ಅವರಿಗೆ ದೊಡ್ಡ ಸಂಪತ್ತು ಮಾಡ್ರಿ, ಇದು ಜೀವನ ಇದು. ಅದಕ್ಕೆ ಒಳ್ಳೆಯ ಪರಿಸರ, ಪ್ರೇರಣೆ, ಪ್ರಯತ್ನಗಳು ಒಬ್ಬ ಮನುಷ್ಯನನ್ನು ಬಹಳ ದೊಡ್ಡವನನ್ನಾಗಿ ಮಾಡುತ್ತವೆ. ಆ ದಿಶೆಯೊಳಗೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ, ಒಳ್ಳೆಯ ಸಂಸ್ಕಾರವೇ ನಿಜವಾದ ಧರ್ಮ. ಎಲ್ಲ ಧರ್ಮಗಳ ಮೂಲ ಉದ್ದೇಶ ಇಷ್ಟೇ ಇದೆ. ಅದಕ್ಕಾಗಿ ಇದೆಲ್ಲ ಬಹಳಷ್ಟು ಜನ ಹಿರಿಯರು, ಪಾಲಕರು, ಮತ್ತೆಲ್ಲ ವಿದ್ಯಾರ್ಥಿಗಳು ಬಂದಿದ್ದಾರೆ. ಅವರಿಗೆಲ್ಲ ಅವರ ಜೀವನಕ್ಕೆ ಯಶಸ್ಸಾಗಲಿ ಅಂತ ಹಾರೈಸಿ ನಮ್ಮ ಎಲ್ಲ ಮಾತ್ರ